ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಗವಂತ, ನನ್ನನ್ನು ಯಾಕೆ ಬೈಕೋತಿದ್ಯಾ ಶಿವಪ್ರಸಾದ್? ಅಯ್ಯೋ, ನಾನು ನಿನ್ನನ್ನು ಬೈಕೋತಾ ಇಲ್ಲ ಭಗವಂತ, ನನ್ನ ನಾನೇ ಬೈಕೋತಾ ಇದ್ದೀನಿ. ನಿನ್ನೊಳಗಿರೋದು ನಾನೇ ಅಲ್ವಾ? ಹಾಗಾದ್ರೆ ನನ್ನ ಪ್ರಾಬ್ಲಮ್ಮು ನಿನ್ನ ಪ್ರಾಬ್ಲಮ್ಮು ಎಲ್ಲ ಒಂದೇ ತಾನೆ? ಹೇಗಾದರೂ ಮಾಡಿ ಈ ಚಿನ್ನದ ಬಳೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡು ಭಗವಂತ. ಅದು ನನ್ನ ಕೆಲಸ ಅಲ್ಲ ಶಿವಪ್ರಸಾದ್. ಈ ಸಮಸ್ಯೆನ ಸೃಷ್ಟಿ ಮಾಡ್ಕೊಂಡಿದ್ದು ನೀನು, ನೀನೇ ಬಗೆಹರಿಸ್ಕೋಬೇಕು. ನೋಡಿದ್ಯಾ, ಹೆಲ್ಪ್ ಕೇಳಿದ ತಕ್ಷಣ ಹೇಗೆ ಜಾರ್ಕೋತಾ ಇದೀಯ ಅಂತ. ಈಗ ತಾನೇ ಹೇಳಿದೆ ನನ್ನೊಳಗೂ ನೀನೇ ಇರೋದು ಅಂತ. ನನಗಾಗಿರೋ ಪ್ರಾಬ್ಲಮ್ಗೆ ನೀನೇ ತಾನೇ ಕಾರಣ. ಮನುಷ್ಯರ ಸಮಸ್ಯೆನೇ ಇದು ಶಿವಪ್ರಸಾದ್. ಯಾವುದೇ ಸಮಸ್ಯೆ ಬಂದಾಗ ಅದನ್ನು ಸಂದರ್ಭದ ಮೇಲೆ ಹಾಕ್ತೀರ, ಮತ್ತು ಆ ಸಂದರ್ಭಕ್ಕೆ ಭಗವಂತನೇ ಕಾರಣ ಅಂತೀರ. ಈಗ ನಾನು ಏನು ಮಾಡಲಿ ಭಗವಂತ? ಈ ಸಮಸ್ಯೆನ ಮಾಡ್ಕೊಂಡಿರೋದು ಯಾರು? ನಾನು. ಈಗ ಅನುಭವಿಸ್ತಿರೋದು ಯಾರು? ನಾನು. ಮತ್ತೀಗ ಅದನ್ನು ಬಗೆಹರಿಸ್ಕೋಬೇಕಾಗಿರೋದು ಯಾರು? ನಾ. ಪ್ಲೀಸ್ ಭಗವಂತ, ಈಗಾಗಲೇ ಸಾಕಷ್ಟು ಅನುಭವಿಸ್ತಾ ಇದ್ದೀನಿ. ಒಬ್ಬೊಬ್ಬರ ಹತ್ರ ಒಂದೊಂಥರ ಸುಳ್ಳು ಹೇಳ್ಕೊಂಡು ತಿರುಗ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಗುಣನೇ ಅಲ್ಲ, ಇದು ನನಗೆ ಬೇಕಾಗೂ ಇರಲಿಲ್ಲ. ಇದನ್ನು ಮೊದಲೇ ಯೋಚನೆ ಮಾಡಿದ್ದಿದ್ರೆ ಈ ದಾರಿಯಲ್ಲಿ ನೆಮ್ಮದಿಯಾಗಿ ಧೈರ್ಯವಾಗಿ ಮನೆಗೆ ಹೋಗ್ಬೋದಿತ್ತ? ಹೆಂಡತಿ ದೃಷ್ಟಿನಲ್ಲಿ ಮೇಲೆ ಹೋಗಬೇಕು ಅಂತ ಈ ಕೆಲಸ ಮಾಡಿದೆ, ಈಗ ಆಕೆ ದೃಷ್ಟಿನಲ್ಲೂ ಕೆಳಗೋಗೋ ಸಂದರ್ಭ ಬಂದಿದೆ. ಅಯ್ಯೋ, ಹಾಗೆಲ್ಲ ಹೇಳ್ಬೇಡ ಭಗವಂತ, ಬಿಡ್ತು ಅನು. ಬಿಡ್ತು ಅಂತ ನಾನು ಹೇಳಿದ್ರು ಸಮಸ್ಯೆ ನಿನ್ನನ್ನು ಬಿಡಲ್ವಲ್ಲ ಶಿವಪ್ರಸಾದ್. ನಾನು ಅವತ್ತೇ ಹೇಳಿದೆ ಈ ಸುಳ್ಳಿನ ಆಡಂಬರ ಎಲ್ಲ ಜಾಸ್ತಿ ದಿನ ಬರಲ್ಲ ಅಂತ. ನಿನ್ನ ಅಂತರಾತ್ಮದ ಮಾತು ಕೇಳಿದೆ, ಈಗ ಒದ್ದ ಆಡ್ತಿದ್ಯ. ಹಾಗಂತ ಗಿರಿ ಮುಂದೆ ಹೋಗಿ ಇದು ಸಾಲದು ಡೈಲಿ 200 ರುಪೀಸ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನ್ನ ಮರ್ಯಾದೆ ಹೋಗಲ್ವಾ? ಅವಳಿಗೆ ನನ್ನ ಮೇಲೆ ಪ್ರೀತಿ ಕಮ್ಮಿ ಆಗಲ್ವಾ? ಮಡದಿಯ ನಿಜವಾದ ಪ್ರೀತಿ ಒಡೆಯನನ್ನು ಬಯಸುತ್ತೆ ಹೊರತು ಒಡವೆಯನ್ನಲ್ಲ ಶಿವಪ್ರಸಾದ್. ಈಗಲೂ ಕಾಲ ಮಿಂಚಿಲ್ಲ, ಸತ್ತೆ ಹೇಳ್ಬಿಡು, ಎಲ್ಲ ಸರಿ ಹೋಗುತ್ತೆ. ಅಯ್ಯಯ್ಯೋ, ಅದೆಲ್ಲ ಆಗಲ್ಲ. ಬಳೆ ಕೊಡಿಸ್ದಾಗಿಂದ ಗಿರಿ ಎಷ್ಟು ಖುಷಿಯಾಗಿದ್ದಾಳೆ, ಎಲ್ಲರೂ ನನ್ನನ್ನು ಎಷ್ಟು ಹೊಗಳ್ತಾ ಇದ್ದಾರೆ. ಈಗ ನಿಜ ಹೇಳಿ ಬಳೆ ವಾಪಸ್ ಕೊಟ್ಬಿಟ್ರೆ ಅಷ್ಟೇ, ಆಮೇಲೆ ಗಿರಿ ಪ್ರೀತಿನೇ ಕಳ್ಕೊಂಡ್ಬಿಡ್ತೀನಿ ನಾನು. ಹಾಗಾದರೆ ಮುಂದೆ ಬರೋ ಸಂದರ್ಭನ ಎದುರಿಸೋಕೆ ಸಿದ್ಧವಾಗಿರು. ಮುಂದೆ ಬರೋ ಸಂದರ್ಭನ ಈ ಸಂದರ್ಭನೇ ತಡ್ಕೊಳಕ್ಕಾಗ್ತಾ ಇಲ್ಲ. ಮುಂದೆ ಬರೋದು ಅದು ಇನ್ನೆಂಗಿರುತ್ತೋ. ಆ್ಯಕ್ಚುಲಿ ಕ್ಯಾನ್ ಯು ಎಕ್ಸ್ ಕೊಟ್ಟಿದೆ ಇಷ್ಟೊಂದು ದುಡ್ಡು? ನಿನಗಲ್ಲ ಅಕ್ಕ, ಆಕ್ಚುಲಿ ಭಾವ ನಿನಗೆ ಹೊಸ ಬಳೆ ತಂದ್ಕೊಟ್ಟಿದಾರಲ್ವಾ, ಆ ಡಿಸೈನ್ ನನಗೆ ತುಂಬಾ ಇಷ್ಟ ಆಯ್ತು, ಎಲ್ಲ ಕಡೆ ಹೋಗಿ ಹುಡುಕ್ದೆ ಆದ್ರೆ ಸಿಗ್ಲಿಲ್ಲ. ಅವ್ರಿಗೆ ಹೇಳಿದ್ರೆ ದುಡ್ಡು ಕೊಟ್ರು ನೀನೇ ಹೋಗಿ ತಗೋ ಅಂತ. ಅದಕ್ಕೆ ಭಾವಂಗೆ ಹೇಳಿ ಇದೇ ಡಿಸೈನ್ದು ಬಳೆ ತರಿಸ್ಕೊಡ್ತೀಯ? ಹೌದಾ ಗೌರಿ, ಈ ಬಳೆಗಳು ನಿನಗೆ ಅಷ್ಟೊಂದು ಇಷ್ಟ ಆಗೋಯ್ತಾ? ಇರು, ಅವ್ರು ಬರಲಿ, ಅವ್ರು ಬರ್ತದ ಹಾಗೆ ಈ ದುಡ್ಡನ್ನ ಅವ್ರ ಕೈಲಿ ಕೊಟ್ಟು ನಿನಗೂ ಒಂದು ಜೊತೆ ಬಳೆನ ತಗೊಂಬರೋದಕ್ಕೆ ಹೇಳ್ತೀನಿ, ಸರಿನಾ? ಆಮೇಲೆ ನಾವಿಬ್ರು ಒಂದೇ ತರದ ಬಳೆ ಹಾಕೊಂಡು ರೋಡಲ್ಲಿ ಹೋಗ್ತಾ ಇದ್ರೆ ಜನ ಎಲ್ಲ ಅಕ್ಕ ತಂಗಿರು ಅಂದ್ರೆ ಹೀಗಿರ್ಬೇಕು ಅಂತ ಮಾತಾಡ್ಕೋಬೇಕು. ಅಲ್ವಾ ಅಕ್ಕ, ನಾವೇನಾದ್ರು ನಮ್ಮೂರಿಗೆ ಹೋದ್ರೆ ಜನ ಎಲ್ಲ ನಮ್ಮ ನೋಡಿ ಫ್ಲಾಟ್ ಆಗ್ಬಿಡ್ತಾರೆ, ಗ್ಯಾರಂಟಿ. ಏನೊಬ್ರೆ ಬಂದ್ಬಿಟ್ಟಿದ್ದೀರಾ? ಅವರು ಯಾವ್ದೋ ಕೇಸ್ ಇದೆ ಅಂತ ಹೊರಗೆ ಹೋಗಿದ್ದಾರೆ ಬಾವಾ. ನನ್ ಕಷ್ಟ ಅರ್ಥ ಮಾಡ್ಕೊಂಡು ನೀನಾಗಿ ನೀನೇ ದುಡ್ಡು ಕೊಟ್ಟೆ, ತುಂಬಾ ಥ್ಯಾಂಕ್ಸ್ ಗಿರಿ. ರೀ, ಏನೇನೋ ಹೇಳ್ತಿದ್ರಲ್ಲ, ಈ ದುಡ್ಡು ನಂದಲ್ಲ, ಗೌರಿದು. ಗೌರಿ, ನನ್ನ ಕಷ್ಟ ನಿಮ್ಗಾದ್ರೂ ಅರ್ಥ ಆಯ್ತಲ್ಲ, ಥ್ಯಾಂಕ್ ಯು ಸೋ ಮಚ್. ಅಯ್ಯೋ ಬಾವಾ, ನಾನು ಹೇಳೋದನ್ನ ಕೇಳಿ, ನೀವು ಅಕ್ಕಂಗೆ ಬಳೆ ತಂದ್ಕೊಟ್ಟಿದ್ದೀರಲ್ಲ, ಆ ಡಿಸೈನ್ ನನಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ನನಗೂ ಅದೇ ಥರದ ಬಳೆ ತಂದ್ಕೊಡಿ ಅಂತ ದುಡ್ಡು ಕೊಟ್ಟಿದ್ದು. ಅಯ್ಯೋ, ನಾಯಿ ಹಿಡಿಯಕ್ಕೆ ಬರೋರಿಂದ ಬೀದಿಯಿಂದ ಬೀದಿಗೆ ತಪ್ಸ್ಕೊಂಡು ಹೋಗೋ ಸ್ಟ್ರೀಟ್ ಡಾಗ್ ಥರ ಆ ಸೇಟುವಿಂದ ತಪ್ಸ್ಕೊಂಡು ಓಡಾಡ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ಅವನ ಹತ್ರನೇ ಹೋಗೋ ಟೈಟ್ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಊಹೆನೂ ಮಾಡಿರಲಿಲ್ಲ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ಗೌರಿ ಹತ್ರ 1/2 ಕೆಜಿಯಷ್ಟು ಬಂಗಾರ ಇದ್ರು
ಈ ಬಳೆ ಡಿಸೈನ್ ಇದೆಯಲ್ಲ, ಇದೇ ಥರ ಡಿಸೈನ್ ಬಳೆ ಬೇಕಂತೆ ಅವಳಿಗೆ. ಅದಕ್ಕೆ ನಾಳೆ ಅವಳಿಗೂ ಇದೇ ಥರದ ಬಳೆ ತಂದ್ಕೊಟ್ಬಿಡ್ರಿ. ಗೌರಿ ಬಾ. ಸೇಟು ನನ್ನ ಮುಖ ನೋಡಿದಾಗ ಅದೇನಾಗುತ್ತೋ ಏನೋ ಭಗವಂತ. ಅದು ಚಗನ್ನಾಜಿ, ಶಾರ್ಕ್ ಶೃಂಗ ಸಭೆ ನಡೀತಾ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು. ಶಾರ್ಕ್ ಶೃಂಗ ಸಭೆಗೂ ನಿನ್ನ ಚಂಡಿ ಕಂಪ್ನಿಗೂ ಏನು ಸಂಬಂಧ? ಆಕ್ಚುಲಿ ಇದು ಫಾರಿನ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಇಂಡಿಯಾ ಶೇರ್ ಮಾರ್ಕೆಟ್ ಕರಡಿ ಕುಳಿತ ಗುಳಿ ಜಿಗಿತ ನಿಫ್ಟಿ ಸೂಚ್ಯಂಕ. ಸಾಕ್ಷವು ಕದ್ದು ಮುಂಚೆ ಓಡಾಡ್ತಾ ಇದ್ದಾನು, ಎಂದಕ್ಕಿದ್ದಾಗೆ ನಮ್ಮ ಅಂಗಡಿ ಬಂದಿದೆಯಾ ಅಂದರೆ ಏನೋ ವಿಷಯ ಇರಬೇಕು. ಏನದು? ಆಕ್ಚುಲಿ ಜಗನ್ನಾಥ್ಜಿ, ನೀವು ನನಗೆ ಕೊಟ್ಟಿದ್ದೀರಲ್ಲ ಬಳೆ, ಅದು ಡಿಸೈನು ಸಾಕಾತಾಗಿದೆಯಂತೆ. ಅದೇ ಥರ ಬಳೆ ಬೇಕು ಅಂತ ನನಗೊಬ್ಬರು ಕಸ್ಟಮರ್ ಸಿಕ್ಕಿದ್ದಾರೆ, ಕ್ಯಾಶ್ ಕೂಡ ಕೊಟ್ಟಿದ್ದಾರೆ. ನೀವು ಡೆಲಿವರಿ ಕೊಟ್ಬಿಟ್ರೆ ಕ್ಯಾಶ್ ಟಕಾಟಕ ಅಂತ ಕೊಟ್ಬಿಡ್ತೀನಿ. ಕ್ಯಾಶಲ್ಲೇ? ಓ, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಆ್ಯಕ್ಚುಲಿ ನಾನು ಸುಳ್ಳೇ ಹೇಳಲ್ಲ, ಬೇಕಿದ್ದೀನಿ ಈಟ ತಗೊಳ್ಳಿ. 90,000 rupees ಇದೆ. ತಗೋ, 10,400 rupees ಇದೆ. ಓ, ಸೆಕೆಂಡ್ ಆರ್ಡರ್ ಅಂತ ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ? ಯಾವ ಡಿಸ್ಕೌಂಟು ಮಾಡಿಲ್ಲ ಭಯ. ಮತ್ತೆ ಈಗಾಗಲೇ ಕೊಟ್ಟರೆ ಬೆಳಗ್ಗೆ ಈ ದುಡ್ಡು ಸರಿ ಹೋಯ್ತು. ನೀವು ಕೊಟ್ಟಿದ್ದೀಯಲ್ಲ 10,000 rupees ಅಡ್ವಾನ್ಸು, ಅದ್ರ ಜೊತೆಗೆ 2 ದಿನ ಕಟ್ಟಿದ್ದೀಯಲ್ಲ 400 rupees, ಅದನ್ನು ಸೇರಿಸ್ಕೊಟ್ಟಿದ್ದೀನಿ, ಹೋಗ್ತಾ ಇರಿ. ಅಯ್ಯೋ ಸೆಡ್ಜಿ, ಹಾಗೆ ಮಾತ್ರ ಮಾಡಿಬಿಡಿ. ನೋಡಿ, ನಾನು ತಗೊಂಡಿರೋ ಬೆಳಗ್ಗೆ ಕಂತನ್ನು ಕರೆಕ್ಟಾಗಿ ಕಟ್ಟಿ ತೀರಿಸ್ಬಿಡ್ತೀನಿ. ಈ ದುಡ್ಡನ್ನ ಅದಕ್ಕೆ ಮಾತ್ರ ವಜಾ ಮಾಡ್ಕೋಬಿಡಿ, ದಯವಿಟ್ಟು ಹೊಸ ಬಳೆ ಕೊಡಿ. ನಿಮ್ಮನ್ನೇ ನಂಬ್ಕೊಂಡು ಬಂದಿದ್ದೀನಿ. ನಾನು ನಿನ್ನ ನಂಬಿಕೊಂಡೆ 200 rupees ಸ್ಕೀಮಲ್ಲಿ ಚಿನ್ನದ ಬಳೆ ಕೊಟ್ಟಿದ್ದು. ಕಂತು ಸೊಲಿಗೆ ಅಂತ ಮನೆ ಹತ್ರ ಬಂದರೆ ಮನೆಯೆಲ್ಲ ಇದ್ಕೊಂಡು ಇಲ್ಲ ಅಂತ ಡ್ರಾಮಾ ಮಾಡಿ ಸುಳ್ಳು ಹೇಳಿದೆ. ನೋಡೋ, ನಿನ್ನ ಹೊಸ ಬಳೆ ಬೇಕು ಅಂದರೆ ದುಡ್ಡು ಕೊಟ್ಟು ತಗೊಂಡೋಗು, ಇಲ್ಲ ಅಂದರೆ ಹೋಗ್ತಾ ಇರು. ಅಯ್ಯೋ ಭಗವಂತ, ಎಂಥ ಕಷ್ಟದಲ್ಲಿ ಸಿಗಾಕ್ಸ್ಬಿಟ್ಟಿಯಲ್ಲಪ್ಪ. Zee5 ಆ್ಯಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.